नमस्कार एफ्एम न्यूज के स्वागत नानु भार्गवी इदिगा हेडलाइंस ಗುಮ್ಮಟ ನಗರದಲ್ಲಿ ವೈದ್ಯಕೀಯ ಸ್ನಾತಕೋತ್ತರ ವಿದ್ಯಾರ್ಥಿನಿಗೆ ಸೋಂಕು ಸೋಂಕು ಪತ್ತೆ ಮೂಲವನ್ನ ಪತ್ತೆ ಹಚ್ಚುತ್ತಿರುವ ಜಿಲ್ಲಾಡಳಿತ ಗಂಟಲು ದ್ರವ ಪರೀಕ್ಷೆಗೆ ಅತ್ಯಾಧುನಿಕ ಕ್ಯಾಬಿನ್ ಜಿಲ್ಲೆಗೆ ಸುಮಾರು 1,35,000 ಮೌಲ್ಯದ ಕ್ಯಾಬಿನೆಟ್ ದೇಣಿಗೆ ನೀಡಿದ ಆಧುನಿಕ ಭಗೀರಥ ಸ್ವಗ್ರಾಮಕ್ಕೆ ತೆರಳಲು ಕೂಲಿ ಕಾರ್ಮಿಕರ ಸೈಕಲ್ ಸವಾರಿ ಸವಾರರಿಗೆ ಊಟ ನೀಡುವ ಮೂಲಕ ಮಾನವೀಯತೆ ಮೆರೆದ ಸ್ಥಳೀಯರು सोसाइटी फॉर प्रोटेक्शन प्लांट्स एंड मिनरल्स वतिया श्वान आहार वितरी मानवीयते मेरद एंबी पाटील पुत्र शासक शिवानंद पाटील हुट्ट हब्ब निमित्त अभिमानी बलगदिंद कर्तव्य निरत अधिकारी अल्पोपहार वितरणे कृषि पत्तिन सहकारी बैंक वतिया बड़वरिगे दिनसी वितरणे दिनसी वितरिसी सहाय हस्त चाचिद शासक ಇಂದು ಬೆಳಗಿನ ಹೆಲ್ತ್ ಬುಲೆಟಿನ್ ನಲ್ಲಿ ಪೇಷಂಟ್ ನಂಬರ್ 429 ವೈದ್ಯಕೀಯ ಸ್ನಾತಕೋತ್ತರ ವಿದ್ಯಾರ್ಥಿನಿಯಾಗಿದ್ದಾಳೆ ಆ ಪೇಷಂಟ್ ಗೆ ಕೊರೋನಾ ಪಾಸಿಟಿವ್ ದೃಢವಾಗಿದೆ ಅದಕ್ಕಾಗಿ ಸಂಪರ್ಕ ಮೂಲ ಪತ್ತೆಗೆ ಮೂವರು ಸೀನಿಯರ್ ವೈದ್ಯರ ತಂಡ ನೇಮಕ ಮಾಡಲಾಗಿದೆ ಎಂದು ಜಿಲ್ಲಾಧಿಕಾರಿ ವಾಯಸ್ ಪಾಟೀಲ್ ಮಾಹಿತಿ ನೀಡಿದ್ದಾರೆ ಇನ್ನು ಏಪ್ರಿಲ್ 17 ರಿಂದ ಆಸ್ಪತ್ರೆಯ ಕ್ವಾರಂಟೈನ್ ನಲ್ಲಿದ್ದಾರೆ ಗಂಟಲು ನೋವು ಕಾಣಿಸಿಕೊಂಡಿದ್ದರಿಂದ ಸ್ವಯಂ ಕ್ವಾರಂಟೈನ್ ಗೆ ಒಳಗಾಗಿದ್ದಾರೆ ಅಲ್ಲದೆ ವೈದ್ಯಕೀಯ ಕಾಲೇಜಿನ ಆಸ್ಪತ್ರೆಯಲ್ಲಿ ಪ್ರತ್ಯೇಕ ಕೊಠಡಿಯಲ್ಲಿ ಕ್ವಾರಂಟೈನ್ ಮಾಡಲಾಗಿದೆ ವಿದ್ಯಾರ್ಥಿನಿ ಜೊತೆಗೆ ಸಂಪರ್ಕದಲ್ಲಿದ್ದವರನ್ನ ಆಸ್ಪತ್ರೆಯವರು ಈಗಾಗಲೇ ಕ್ವಾರಂಟೈನ್ ಮಾಡಿದ್ದಾರೆ ಎಂದರು ಇನ್ನು ಆಸ್ಪತ್ರೆಯ ಕೆಲ ಸಿಬ್ಬಂದಿಗಳ ಸ್ವಾಬ್ ಕಲೆಕ್ಟ್ ಮಾಡಿದ ಆರೋಗ್ಯ ಇಲಾಖೆ ಎಲ್ಲರ ವರದಿ ನೆಗೆಟಿವ್ ಬಂದಿದೆ ಆದರೆ ವಿದ್ಯಾರ್ಥಿಯೊಬ್ಬಳ ವರದಿ ಪಾಸಿಟಿವ್ ಬಂದಿದೆ ಎಂದರು ಅಲ್ಲದೆ ಪೊಲೀಸ್ ಇಲಾಖೆ ಮೂಲಕವೂ ಕೊರೋನಾ ಮೂಲ ಪತ್ತೆಗೆ ತನಿಖೆ ನಡೆಯುತ್ತಿದೆ ಅಲ್ಲದೆ ವೈದ್ಯಕೀಯ ವಿದ್ಯಾರ್ಥಿನಿ ಒಂದು ತಿಂಗಳಿಂದ ಯಾವುದೇ ಟ್ರಾವೆಲ್ ಹಿಸ್ಟರಿ ಇಲ್ಲ ಒಂದು ತಿಂಗಳಿಂದ ಯಾವುದೇ ಟ್ರಾವೆಲ್ ಮಾಡಿಲ್ಲ ಎಂದು ಡಿಸಿ ಪಾಟೀಲ್ ಮಾಹಿತಿ ನೀಡಿದ್ದಾರೆ ಅಬ್ಸರ್ವೇಷನ್ ಅಲ್ಲಿ ಇರುವವರು 1,705 ಅಬ್ಸರ್ವೇಷನ್ ಅಲ್ಲಿರುವವರು 1,705 ಮತ್ತೆ 378 ಜನ 28 ದಿವಸಗಳನ್ನು ಮುಗಿಸಿದ್ದಾರೆ 1,325 ಜನ 1-28 ಡೇಸ್ ರಿಪೋರ್ಟಿಂಗ್ ಪೀರಿಯಡ್ ಅಲ್ಲಿ ಇದ್ದಾರೆ ನಾವು 1,426 1,426 ಸ್ಯಾಂಪಲ್ಗಳನ್ನು ನಾವು ಟೆಸ್ಟ್ಗಾಗಿ ಕಳಿಸಿದ್ವಿ ಅದರಲ್ಲಿ ನಮಗೆ 1,245 ನೆಗೆಟಿವ್ ಬಂದವೆ 37 ಪಾಸಿಟಿವ್ ಬಂದವೆ ರಿಸಲ್ಟ್ ಅವೇಟೆಡ್ 144 ಇನ್ನೊಂದು ಸಲ ಹೇಳ್ತೀನಿ 1,426 ಸ್ಯಾಂಪಲ್ಗಳನ್ನು ಟೆಸ್ಟ್ಗೆ ಕಳಿಸಿದ್ವಿ ಅದರಲ್ಲಿ 1,245 ನೆಗೆಟಿವ್ 37 ಪಾಸಿಟಿವ್ ರಿಸಲ್ಟ್ ಅವೇಟೆಡ್ ನಿನ್ನೆ ಮತ್ತೆ ಕೆಲವು ಮನ್ನೆದು ರಿಸಲ್ಟ್ ಅವೇಟೆಡ್ 144 ಇವತ್ತಿಗೆ ಸಂಬಂಧಪಟ್ಟಂಗೆ ಎರಡು ಕೇಸ್ಗಳಲ್ಲಿ ಪಾಸಿಟಿವ್ ಬಂದವೆ ಒಂದು ಕೇಸ್ ಆಸ್ ಯೂಶುವಲ್ P428 ಏನಿದೆ ದಟ್ ಇಸ್ 32 ಇಯರ್ ಓಲ್ಡ್ ಅದು 221 ಗೆ ಕನೆಕ್ಟೆಡ್ ಇದೆ ಅದು ನೇರವಾಗಿ ಕನೆಕ್ಟೆಡ್ ಮತ್ತ ರಿಲೇಟಿವ್ ಹೌದು ಮತ್ತೆ ಇವರ ಮನೆಗೆ ಹೋಗೋ ಬರೋದು ಅದು ಎಲ್ಲ ಸಂಬಂಧ ಇದೆ ಅದನ್ನ ನಮ್ಮದು ಪಾಸಿಟಿವ್ ಬಂದಿದೆ ಇನ್ನೊಂದು ಕೇಸ್ ನಮಗೆ ಚಾಲೆಂಜಿಂಗ್ ಆಗಿರೋದು P429 ಇದು 25 ಇಯರ್ ಓಲ್ಡ್ ಫೀಮೇಲ್ ಇವರು BLD ಅಲ್ಲಿ ಸ್ನಾತಕೋತ್ತರ ಪದವಿಯನ್ನ ಓದ್ತಾ ಇದ್ದಾರೆ MBBS ಮುಗಿಸಿದ ಮೇಲೆ MD ಸ್ನಾತಕೋತ್ತರ ಪದವಿಯನ್ನ ಮಾಡ್ತಾ ಇದ್ದಾರೆ ಈಗ ನಾವು ಕಾಂಟ್ಯಾಕ್ಟ್ ಟ್ರೇಸಿಂಗ್ ಅವರದ್ದು ಸ್ಟಾರ್ಟ್ ಮಾಡಿದೀವಿ ಅದರಲ್ಲಿ ನಮ್ಮಲ್ಲಿ WHO ಎಕ್ಸ್ಪರ್ಟ್ ಇದ್ದಾರೆ ವರ್ಲ್ಡ್ ಹೆಲ್ತ್ ಆರ್ಗನೈಸೇಷನ್ ದ ಎಕ್ಸ್ಪರ್ಟ್ ಡಾಕ್ಟರ್ ಗಲಗಲಿ ಅಂತ ಹೇಳಿ ಅವರು ಡೈರೆಕ್ಷನ್ ಅಲ್ಲಿ ಅವರದೇ ವೈದ್ಯಕೀಯ ಕಾಲೇಜ್ ಇರೋದ್ರಿಂದ ಅಲ್ಲಿ ವೈದ್ಯಕೀಯ ತಂಡ ಅವರದೇ ಇರೋದ್ರಿಂದ ನಮ್ಮ ರಿಸೋರ್ಸ್ ಅನ್ನು ಯೂಸ್ ಮಾಡದೆ ಅವರದೇ ರಿಸೋರ್ಸ್ ಅನ್ನು ನಾವು ಆರ್ಡರ್ ಮಾಡಿದ್ದೀವಿ ಅಂದರೆ ಹೇಗೆ ಮಾಡ್ತಾ ಇದ್ದೀವಿ ಅಂದರೆ 14ಕ್ಕಿಂತ ಮುಂಚೆ ಒಂದು ತಿಂಗಳವರೆಗೆ ಇವರು ಏನೇನು ಯಾವ್ಯಾವ ಅಂದರೆ ಕಾಲೇಜಲ್ಲಿ ಆಗ್ಬೋದು ರೂಮಲ್ಲಿ ಆಗ್ಬೋದು ಫ್ರೆಂಡ್ಸಲ್ಲಿ ಆಗ್ಬೋದು ಎಲ್ಲೆಲ್ಲಿ ಇವರು ಮೂಮೆಂಟ್ ಕಾಂಟ್ಯಾಕ್ಟ್ ಟ್ರೇಸಿಂಗ್ ಸಿ ಹಿಮ್ಸೆಲ್ಫ್ ಇಸ್ ಎ ಡಾಕ್ಟರ್ ಅಂದ ತಕ್ಷಣ PG ಮಾಡ್ತಾ ಇದ್ದಾಳೆ ಅಂದ ತಕ್ಷಣ ಅದನ್ನು
ಪ್ಲಸ್ 15ರ ನಂತರ ಇವರು ಎಲ್ಲೆಲ್ಲಿ ಅಂದರೆ ಎರಡು ಪಾರ್ಟ್ ಬರ್ತದೆ ಅಂದರೆ ಸಿಂಪ್ಟಮ್ ಕಾಣಿದ ಮೇಲೆ ಸಿಂಪ್ಟಮ್ ಕಾಣೋಕ್ಕಿಂತ ಮುಂಚೆ ಅದಕ್ಕೆ ನಾವು ಮೂರು ತಂಡವನ್ನು ಸೀನಿಯರ್ ಡಾಕ್ಟರ್ಸ್ ಮಾಡಿದ್ದೀವಿ ಅಲ್ಲಿ ENMS ಇಂಥದ್ದೆಲ್ಲ ಸೀನಿಯರ್ ಡಾಕ್ಟರ್ಸ್ ತಂಡವನ್ನು ಮಾಡಿ ಅವರಿಗೆ ಐಡೆಂಟಿಫೈ ಮಾಡುವಂಥದ್ದನ್ನು ಮಾಡ್ತಾ ಇದ್ದೀವಿ. ಕಾಂಟ್ಯಾಕ್ಟ್ ಟ್ರೇಸಿಂಗ್ ಡೆಫಿನೆಟ್ಲಿ ನಾವು ಮಾಡೇ ಮಾಡ್ತೀವಿ. ಅದರಲ್ಲಿ ಏನು ಹೇಳಿದ್ದೀವಿ ಅಂದರೆ ಟಾಪ್ ಪ್ರಯಾರಿಟಿ ಏನಂದರೆ ಸಾರಿ ಕೇಸಸ್ ಏನಾದರೂ ಅವರು ಹಾಸ್ಪಿಟಲ್ಗೆ ಬಂದಿದ್ದರೆ ಅಥವಾ ಇವರಿಗೆ ಏನಾದರೂ ನೇರವಾಗಿ ಸಂಪರ್ಕಕ್ಕೆ ಬಂದಿದ್ದರೆ ಯಾವಾಗಾದರೂ ಅಂದರೆ ಇವರು ಬೇರೆ ಬೇರೆ ಟೈಮಿಗೆ ಹೋದಾಗ ಅದರ ಬಗ್ಗೆಯೂ ನಾವು ಆಡಿಟ್ ಮಾಡಬೇಕು ಕಂಪ್ಲೀಟ್. ಅದರ ಆಡಿಟ್ ಮಾಹಿತಿಯನ್ನು ಅವರು ಕೊಡ್ತಾರೆ. ಆಡಿಟ್ ಮಾಹಿತಿ ಬೇಸ್ ಮೇಲೆ ಕಾಂಟ್ಯಾಕ್ಟ್ ಟ್ರೇಸಿಂಗನ್ನು ಮಾಡುವಂಥದ್ದು ಮಾಡ್ತೀವಿ. ಇವರಿಗೆ ಆ್ಯಸ್ ಆಫ್ ನೌ ಈ ಪೇಷಂಟದ್ದು ಆಲ್ರೆಡಿ 17ರಿಂದ ಹೋಮ್ ಅಂದರೆ ಹಾಸ್ಪಿಟಲ್ ಕ್ವಾರಂಟೈನಲ್ಲಿ ಇದ್ದರು. ನಮಗೆ ಯಾವಾಗ ಇವರಿಗೆ ಇದು ಆಗ್ತದೋ ಡ್ಯೂಟಿಯಲ್ಲಿ ಬರ್ತಾರೋ ಆವಾಗಿಂದ ಸ್ವಾಬ್ದಲ್ಲಿ ಇದ್ದರು ಇವರು. ಇವರು ಸಬ್ಸಿಕ್ವೆಂಟ್ ಸಿಮ್ಟೋಮೆಟಿಕ್ ಆವಾಗ ಇರಲಿಲ್ಲ ಸಿಂಪ್ಟಮ್ ಸ್ವಾಬ್. ಈಗ ಸ್ವಾಬ್ ಯಾಕೆ ತೊಗೊಂಡ್ರು ಅಂತ ನಿಮ್ಮದು ಪ್ರಶ್ನೆ ಇರ್ಬೋದು. ಸ್ವಾಬ್ ಯಾಕೆ ತೊಗೋತಾ ಇದ್ದೀವಿ ಅಂದರೆ ಇವರು ಅಸಿಂಪ್ಟೋಮೆಟಿಕ್ ಕೇಸ್ಗಳು ಹಾಸ್ಪಿಟಲ್ಗಳಿಗೆ ಭಾಳಷ್ಟು ಬರ್ತಾ ಇದ್ದಾವೆ. ಯಾವ್ಯಾವ ಡಾಕ್ಟರ್ಗಳು ರಿಕ್ವೆಸ್ಟ್ ಮಾಡ್ತಾರೆ ಅವ್ರದ್ದು ಸ್ವಾಬ್ ತೊಗೋತಾ ಇದ್ದೀವಿ ನಾವು. ಅಂದರೆ ಇವನ್ ನಾವು ನಮ್ಮ ಹಾಸ್ಪಿಟಲ್ಗಳೆಲ್ಲೂ ಇವತ್ತೇ ನೋಡಿದ್ರಿ ನೀವು, ಒಬ್ರು ಯಾರೋ ಹೇಳಿದ್ರು ತೊಗೊಂಡೇ ಬಿಟ್ಟಿವಿ ನಾವು. ಆ ಥರ ಇವರು ರಿಕ್ವೆಸ್ಟ್ ಮಾಡಿದ್ರ ಮೇಲೆ ಅವತ್ತು ನಾವು ಸುಮಾರು 25ರಷ್ಟು ಬೇರೆ ಬೇರೆ ಅವ್ರದ್ದು ಅದಕ್ಕೆ ರಿಲೇಟೆಡ್ ಮತ್ತು ಅವ್ರು ಯಾರು ರಿಕ್ವೆಸ್ಟ್ ಮಾಡ್ತಾರೆ ಅವ್ರದ್ದೆಲ್ಲ ಕಳಿಸಿದ್ವಿ. ಉಳಿದವ್ರದ್ದೆಲ್ಲ ನೆಗೆಟಿವ್ ಬಂದಿದೆ, ಇವ್ರದ್ದು ಮಾತ್ರ ಪಾಸಿಟಿವ್ ಬಂದಿದೆ. ಹೀಗಾಗಿ ಇದರದ್ದು ನಾವು ಕಾಂಟ್ಯಾಕ್ಟ್ ಟ್ರೇಸಿಂಗನ್ನು ಪೊಲೀಸ್ ಇಲಾಖೆಯಿಂದ ನಾವು ನಿನ್ನೆ ಇದರ ಬಗ್ಗೆ ನಮಗೆ ಸೂಕ್ಷ್ಮವಾಗಿ ಗೌರ್ಮೆಂಟ್ ಹೇಳ್ತದೆ ಮಾಹಿತಿ. ಅದರ ಬಗ್ಗೆ ನಾವು ಎಸ್ ಪಿ ಅವರು ಆಲ್ರೆಡಿ ಹಿ ಹ್ಯಾಸ್ ಡನ್ ಎ ಇದು ಕಾಂಟ್ಯಾಕ್ಟ್ ಟ್ರೇಸಿಂಗಲ್ಲಿ. ಅದರ ಪ್ರಕಾರ ಅವ್ರದ್ದು ಸುಮಾರು 1 ತಿಂಗಳಿಗಿಂತ ಹೆಚ್ಚು ಎಲ್ಲೂ ಟ್ರಾವೆಲ್ ಹಿಸ್ಟ್ರಿ ಇಲ್ಲ, ಟ್ರಾವೆಲ್ ಎಲ್ಲೂ ಆಗಲೇ ಇಲ್ಲ ಅಂದರೆ ಇಲ್ಲಿಯೇ ಇದ್ದಾರೆ. ಈಗ ನಾವು ಉಳಿದಿದ್ದು ಮೆಡಿಕಲ್ ಕಾಂಟ್ಯಾಕ್ಟ್ ಟ್ರೇಸಿಂಗ್, ಆಮೇಲೆ ನಮ್ಮದು ಅದರ್ ದ್ಯಾನ್ ದಿಸ್ ಅಡ್ಮಿನಿಸ್ಟ್ರೇಟಿವ್ ಕಾಂಟ್ಯಾಕ್ಟ್ ಟ್ರೇಸಿಂಗ್ ಅಂದರೆ ಪೊಲೀಸ್ ಮತ್ತು ಇತರೆ ಇಲಾಖೆ ಯೂಸ್ ಮಾಡಿ ನಾವು ಕಾಂಟ್ಯಾಕ್ಟ್ ಟ್ರೇಸಿಂಗ್ ಮಾಡುವಂಥದ್ದು ಮಾಡ್ತೀವಿ. ಅವರು ಆಂಧ್ರಪ್ರದೇಶ್ ಬಟ್ ಅವರು ಈಗ 1 ತಿಂಗಳಿಗಿಂತ ಹೆಚ್ಚು ಎಲ್ಲಿ ಹೋಗಲಿಲ್ಲ, ಅವರು ಇಲ್ಲೇ ಇದ್ದರು. ಅಲ್ಲ ಈಗ ಇಫ್ಸ್ ಆ್ಯಂಡ್ ಬಟ್ಸ್ಗೆ ನಾವು ಆನ್ಸರ್ ಹೇಳೋದಿಲ್ಲ, ಯಾಕಂದರೆ ವಿ ಶುಡ್ ನಾಟ್ ಕ್ರಿಯೇಟ್ ಎ ಪ್ಯಾನಿಕ್ ಇನ್ ದ ಪೀಪಲ್. ನಾನು ರಿಪೀಟೆಡ್ಲಿ ನಿಮಗೆ ರಿಕ್ವೆಸ್ಟ್ ಮಾಡ್ತಾ ಇದ್ದೀನಿ. ಇವನ್ ದೊಡ್ಡ 5,000 ಕೇಸ್ಗಳು ಬರ್ತಾವಿದೆ ಒಂದೇ ಒಂದು ಊರಲ್ಲಿ, 2,000 ಬರ್ತಾ ಇದ್ದಾವೆ. ನಮ್ಮಲ್ಲಿ ಬಂದಿರೋದೇ 37, ಭಾರಿ ರಣಕೇಕೆ ಹೊಡಿತಾ ಇದೆ, ಅದು ಮಾಡ್ತಾ ಇದೆ ಇದು ಮಾಡ್ತಾ ಇದೆ ಅಂತ ನೀವು ಮಾಡಿಬಿಟ್ರೆ ನಮಗೆ ಕಷ್ಟ ಆಗ್ತದೆ. ಯಾಕಂದರೆ ಪೇಷಂಟ್ಗಳು ನಾವು ಕಂಟೈನ್ಮೆಂಟ್ ಏರಿಯಾ, ಈಗ ನಾವು ಇದೊಂದು ಬಂದಿದೆ, ಇದನ್ನು ಡೆಫಿನೆಟ್ಲಿ ನಾವು ಕಾಂಟ್ಯಾಕ್ಟ್ ಟ್ರೇಸಿಂಗ್ ಅಂದರೆ ಇದು ಯಾವುದರಿಂದ ಬಂತು, ಅಸಿಂಪ್ಟೋಮೆಟಿಕ್ ಯಾವುದಾದ್ರೂ ಪೇಷಂಟ್ ಹೋಗಿದೆನಾ ಅಥವಾ ಅವ್ರ ಹತ್ತಿರ, ಅದನ್ನು ನಾವು ಮಾಡೇ ಮಾಡ್ತೀವಿ, ಐಡೆಂಟಿಫೈ ಮಾಡೇ ಮಾಡ್ತೀವಿ. ಅದರಾಗೇನು ಡೌಟ್ ಇಲ್ಲ. ಈಗ ನಾವು ಭಾಳಷ್ಟು ಈಗ ನೀವು ನೋಡಿದ್ರಿ ನಮಗೆ ಲೇಟ್ ನೈಟ್ ಮಾಹಿತಿ ಹೇಳಿರ್ತಾರೆ, ಬಟ್ ಯಾವುದು ಪೇಷಂಟ್ ಅಂತ ನಮಗೆ ಗೊತ್ತಾಗೋದಿಲ್ಲ, ಪೇಷಂಟ್ ಹೆಸರು ಹೇಳೋದಿಲ್ಲ ಗೌರ್ಮೆಂಟ್ದಿಂದ. ಅವರು ಇವತ್ತು ನಮಗೆ ಕರೆಕ್ಟಾಗಿ ಮಾಹಿತಿ ಕೇಳುವಾಗ ನಮಗೆ ಇನ್ಫಾರ್ಮೇಷನ್ ಕಳಿಸ್ತಾರೆ ವಿತ್ ಆಫ್ಟರ್ ದೇರ್ ಅನೌನ್ಸ್ಮೆಂಟ್. ಅದನ್ನು ನಾವು ಅಷ್ಟರಲ್ಲೇ ನಾವು ಇಷ್ಟು ಮಾಹಿತಿ ತೆಗೆದ್ದೀವಿ. ನಾವು ಇಮಿಡಿಯೇಟ್ ಆಗಿ ನಿಮಗೆ 2-3 ದಿವಸದಲ್ಲಿ ಇದರದ್ದು ಡೆಫಿನೆಟ್ ಆಗಿ ನಿಮಗೆ ಒಂದು ಏನು ಇದ್ರ ಸೋರ್ಸ್ ಕಂಡುಹಿಡಿಯಕ್ಕೆ ಪ್ರಯತ್ನ ಮಾಡ್ತೀವಿ. ಆಮೇಲೆ ಸೋರ್ಸ್ ಕಂಡುಹಿಡಿಯಕ್ಕೆ ಪ್ರಯತ್ನ ಮಾಡ್ತಾ ನಾವೀಗ ಆಲ್ರೆಡಿ ನಾವು ಇದ್ರ ಬಗ್ಗೆ ಹರಡದಂಗೆ ಏನು ಕ್ರಮ ಕೈಗೊಳ್ಳಬೇಕು ಜಿಲ್ಲಾದಲ್ಲಿ ಅದ್ರ ಬಗ್ಗೆ ನಾವು ಮಾಡ್ತಾ ಇದ್ದೀವಿ. ಇವಳಿಗೆ ಪಾಸಿಟಿವ್ ಅಂತ ಅವಳೇನು ಪಾಪ ಪೇಷಂಟ್ ಅಲ್ಲ, ಇಲ್ಲಿಲ್ಲ ಇವ್ರದ್ದು ಹೇಗಂದ್ರೆ 6 ಜನ ಏನಿದ್ರು ಸ್ವಾಬ್ ಕೊಟ್ಟರು ಅವ್ರು ಕ್ವಾರಂಟೈನ್ ಅಂದರೆ ಸ್ವಾಬ್ ತೊಗೊಂಡು ನಿಮಗೆ ನಿನ್ನೆ ಹೇಳ್ತಾ ಇದ್ದಲ್ಲ ನಾ ಸ್ವಾಬ್ ಕೊಟ್ಟ ತಕ್ಷಣ ಕ್ವಾರಂಟೈನ್ ಆಗಬೇಕು ಪ್ರಿನ್ಸಿಪಲ್ ಹೇಳ್ತಿದ್ನ. ಹಾಗೆ ಇವರು ಸ್ವಾಬ್ ಕೊಟ್ಟ ತಕ್ಷಣ ಅವ್ರಿಗೆ ಕಂಡೀಷನ್ ಹಾಕಿದ್ವಿ, ಅವ್ರು ಕ್ವಾರಂಟೈನ್ ಇದ್ದರು. ಯಾವತ್ತು ಸ್ವಾಬ್ ತೊಗೊಂಡ್ರು ಅದರಿಂದ ಹಿಂದೆನೇ 2 ದಿವಸ ಇವಳು ಕ್ವಾರಂಟೈನಲ್ಲಿದ್ದಾಳೆ ತಂತಾನೆ. ಸೀಸ್ ಡಾಕ್ಟರ್ ಹರ್ಸೆಲ್ಫ್ ಕಲಿತಾ ಇದ್ದಾಳೆ ಅಂದ ತಕ್ಷಣ ಸ್ವಲ್ಪ ನಾಲೇಜ್ ಇದ್ದಿದ್ದಕ್ಕೆ ಅವಳು ಕ್ವಾರಂಟೈನಲ್ಲಿ ಇದ್ದಾಳೆ. ಅವಳಂದರೆ ಕ್ವಾರಂಟೈನ್ ಅಂದರೆ ನಮ್ಮ ರಾಜ್ಯದವಳೆಲ್ಲ ಪರಿಚಯ ಬೇರೆ ಕಡೆ ಇಲ್ಲ, ಅವಳ ರೂಮಲ್ಲೇ ಇದ್ದಾಳೆ. ಈಗ ಹಾಸ್ಪಿಟಲಲ್ಲಿ ಸ್ವಾಬ್ ಕೊಟ್ಟ ಮೇಲೆ ಹಾಸ್ಪಿಟಲಲ್ಲೇ ಇದ್ದಾಳೆ. ಇಲ್ಲ ಈಗ ಕೊರೋನಾ ವೈರಸ್ ವಿರುದ್ಧ ಹೋರಾಡಲು ವಿಜಯಪುರ ಜಿಲ್ಲಾಡಳಿತಕ್ಕೆ ಮಾಜಿ ಗೃಹ ಸಚಿವ ಎಂಪಿ ಪಾಟೀಲ್ರು ಸದ್ಯ ಕೊರೋನಾ ಶಂಕಿತ ರೋಗಿಗಳ ಗಂಟಲು ದ್ರವ ಪರೀಕ್ಷಿಸಲು ಅತ್ಯಾಧುನಿಕ ಕ್ಯಾಬಿನ್ ಅನ್ನು ದೇಣಿಗೆ ನೀಡಿದ್ದಾರೆ. ಎಂಬಿ ಪಾಟೀಲ್ ಫೌಂಡೇಶನ್ ವತಿಯಿಂದ ಕೊರೋನಾ ಶಂಕಿತರ ಗಂಟಲು ದ್ರವ ಪರೀಕ್ಷೆ ಮಾಡಲು ಬಳಸುವ ಅತ್ಯಾಧುನಿಕ ಕ್ಯಾಬಿನ್ ಅನ್ನು ವಿಜಯಪುರ ಜಿಲ್ಲಾಸ್ಪತ್ರೆಯಲ್ಲಿ ಸರ್ವೇಕ್ಷಣಾ ಅಧಿಕಾರಿಗಳ ಕಚೇರಿಯಲ್ಲಿ ವೈದ್ಯರ ಬಳಕೆಗಾಗಿ ದೇಣಿಗೆ ನೀಡಿದರು.
ಡಿಆರ್ಡಿಒಗಾಗಿ ಸಿದ್ಧಪಡಿಸಿದ ಘಟಕಗಳಾಗಿದ್ದು 1,35,000 ಮೌಲ್ಯದ ಈ ಘಟಕವನ್ನು ಜಿಲ್ಲಾಸ್ಪತ್ರೆಯ ಬಳಿ ಒಂದು ಇನ್ನೊಂದು ಬಿಎಲ್ಡಿ ಆಸ್ಪತ್ರೆಯ ಬಳಿ ಇಡಲಾಗಿದೆ. ಇನ್ನು ಜಿಲ್ಲಾಡಳಿತ ಇನ್ನೊಂದರ ಬೇಡಿಕೆ ಸಲ್ಲಿಸಿದ ಹಿನ್ನೆಲೆ ಇನ್ನೊಂದು ಪೂರೈಸುವ ವ್ಯವಸ್ಥೆ ಮಾಡಲಾಗುವುದು ಎಂದು ಮಾಜಿ ಸಚಿವ ಎಂ ಬಿ ಪಾಟೀಲರು ಭರವಸೆ ನೀಡಿದ್ದಾರೆ. ಕೋವಿಡ್-19 ಏನು ಕೊರೋನಾ ಭೀತಿ ನಮ್ಮನ್ನು ಕಾಡ್ತಾ ಇದೆ. ಇದರಲ್ಲಿ ಏನು ಫ್ರಂಟ್ಲೈನ್ ವರ್ಕರ್ಸ್ ಇದ್ದಾರೆ, ಡಾಕ್ಟರ್ಸ್ ಆಗಲಿ, ಆಶಾ ಕಾರ್ಯಕರ್ತರಾಗಲಿ, ನರ್ಸಸ್ ಆಗಲಿ, ಪೊಲೀಸರಾಗಲಿ, ಇನ್ನಿತರ ಅಧಿಕಾರಿಗಳಾಗಲಿ, ಜಿಲ್ಲಾಡಳಿತ ರೆವೆನ್ಯೂ ಇರ್ಬೋದು, ಎಲ್ಲರೂ ಕೂಡ ಭಾಳ ಈ ಒಂದು ಟೆಸ್ಟಿಂಗ್ ಸಮಯದಲ್ಲಿ ಅವರೆಲ್ಲರೂ ಕೂಡ ಭಾಳಷ್ಟು ಜಾಗರೂಕತೆ ಇರಬೇಕಾಗ್ತದೆ. ಸ್ವ್ಯಾಬ್ ಟೆಸ್ಟಿಂಗ್ನೇ ಅತಿ ಮಹತ್ತರವಾದಂಥದ್ದು, ಅಲ್ಲಿನೇ ಭಾಳ ರಿಸ್ಕ್ ಹೈ ರಿಸ್ಕ್ ಇರುವಂಥದ್ದು. ಈ ಒಂದು ಚೇಂಬರ್ ಏನಿದೆ, ಸ್ವ್ಯಾಬ್ ಟೆಸ್ಟಿಂಗ್ ಚೇಂಬರು, ಇದನ್ನು ಬೆಲ್ಗಾಮ್ನಲ್ಲಿ ನಮ್ಮ ವೇಗಾ ಹೆಲ್ಮೆಟ್ಸ್ ಏನಿದೆ ಅದು ಸುನೀಲ್ ಪಾಟೀಲ್ ಅವ್ರಿಗೆ ಭಾಳ ಪರಿಚಿತರವರು. ಅವರು ಈ ಡಿಫೆನ್ಸಿಗೆ DRDOಗೆ ಅವರು ಮ್ಯಾನುಫ್ಯಾಕ್ಚರ್ ಮಾಡಿಕೊಡ್ತಾಯಿದ್ರು. ಅದನ್ನು ಸುನೀಲ್ ಗೌಡರು MLC ಅವ್ರು ತಿಳ್ಕೊಂಡು ಅಂಥದ್ದು ಒಂದು ನಮಗೂ ಹುಡ್ಕೋಕ್ಕೆ ನಮ್ಮೊಂದು ಸಂಬಂಧ ಇರೋದ್ರಿಂದ ನಮಗೂ ಕೂಡ ಈ ಥರ ಚೇಂಬರ್ಸನ್ನು ನಮ್ಮ ಜಿಲ್ಲೆಗೆ ಕೊಡಿ ಅಂಥೇಳಿ ಅವರೊಂದು ಸುನೀಲ್ ಗೌಡ ಪಾಟೀಲ್ ತರಿಸ್ಕೊಂಡು MB ಪಾಟೀಲ್ ಫೌಂಡೇಶನಿಂದ ಇವತ್ತು ಜಿಲ್ಲಾಡಳಿತ ಮೂಲಕ ಸರ್ಕಾರಿ ಆಸ್ಪತ್ರೆಗೆ ಇವತ್ತೊಂದು ಸಹ ನೀಡಲಾಗ್ತಾ ಇದೆ. ತಾವು ನೋಡಿದಿರಿ ಅದರ ಡೆಮಾನ್ಸ್ಟ್ರೇಷನನ್ನು. ಇಲ್ಲಿ ಡಾಕ್ಟರ್ ಯಾವುದೇ ರೀತಿಯ ಆ ಒಂದು ಸ್ವ್ಯಾಬ್ ಟೆಸ್ಟ್ ಪಡುವಾಗ ಪೇಷಂಟ್ಗೆ ಅವ್ರಿಗೆ ಇಂಟ್ರಾಕ್ಷನ್ ಆಗಲ್ಲ. ಹೀಗಾಗಿ ಡಾಕ್ಟರ್ಸು ಮತ್ತು ಯಾರು ಅದನ್ನು ಸ್ಯಾಂಪಲ್ ಸ್ವ್ಯಾಬ್ ಟೆಸ್ಟ್ ಮಾಡ್ತಿರ್ತಾರೆ ಅವರ ಸುರಕ್ಷತೆ ಇದರಲ್ಲಿ ಆಗ್ತದೆ ಅನ್ನೋದನ್ನು ತಾವು ಕಂಡಿದ್ದೀರಿ. ಹೀಗಾಗಿ ಈ ಇದು ಒಂದು ಇಲ್ಲೇ ಒಂದಿದೆ, BLDಗೆ ಒಂದು ಬಂದಿದೆ, ಬರ್ತಾ ಇದೆ ಅದು BLDಗೆ ಒಂದು ಬಂದಿದೆ. ಇನ್ನೊಂದನ್ನು ಕೂಡ ಜಿಲ್ಲಾಧಿಕಾರಿಗಳು ಹೇಳಿದ್ದಾರೆ, ಇನ್ನೊಂದನ್ನು ಕೂಡ ತರಿಸ್ಕೊಂಡು ಅಲ್ಲಿ ಕಂಟೈನ್ಮೆಂಟ್ ಏರಿಯಾದಲ್ಲಿ ಇದು ಮಾಡಬೇಕು ಅಂತೇಳಿ ಅದನ್ನು ಕೂಡ ಒದಗಿಸುವಂಥ ಕೆಲಸ ಮಾಡ್ತೇವೆ. ವಿಜಯಪುರ ಜಿಲ್ಲೆಯಲ್ಲಿ ಈಗಾಗಲೇ 35 ಏನು ಪಾಸಿಟಿವ್ ಕೇಸಸ್ ಬಂದವೆ. ಇದಕ್ಕೆ ಸಂಬಂಧಪಟ್ಟಂಗೆ ನಾವು ಹೆಚ್ಚಿನ ಪ್ರಮಾಣದಲ್ಲಿ ಕಂಟೈನ್ಮೆಂಟ್ ಏರಿಯಾ ಮತ್ತು ಈ ILI ಕೇಸ್ ಮತ್ತು ಸಾರಿ ಕೇಸ್ ಅಂತ ಏನು ಹೇಳ್ತೀವಿ ಈ ಬಗ್ಗೆ ಟೆಸ್ಟ್ ಮಾಡೋದು ಜಾಸ್ತಿ ಪ್ರಮಾಣದಲ್ಲಿ ಅವಶ್ಯಕತೆ ಇದೆ. ಮತ್ತು ನಮ್ಮ ಜಿಲ್ಲೆಯಲ್ಲಿ ಅತ್ಯಂತ ಹೆಚ್ಚು ಟೆಸ್ಟ್ಗಳನ್ನು ನಾವು ಕಳಿಸಿದ್ದೀವಿ. ಈಗಾಗಲೇ 1,300ಕ್ಕಿಂತ ಹೆಚ್ಚು ಕಳಿಸಿದ್ದೀವಿ, ಇನ್ನೂ ಕಳಿಸ್ತಾ ಇದ್ದೀವಿ. ಇದು ಹೈಯೆಸ್ಟ್ ನಮ್ಮ ಜಿಲ್ಲೆಯಿಂದ ಕಳಿಸಿದ್ದೀವಿ. ಇದು ಏನಾಯ್ತಂದರೆ ನಮ್ಮ ಈ ಸ್ವ್ಯಾಬ್ ಕಲೆಕ್ಷನ್ ಇದೆಯಲ್ಲ, ಸ್ವ್ಯಾಬ್ ಕಲೆಕ್ಷನ್ಗೆ ಈ ಯಾರ್ದು ಕಲೆಕ್ಟ್ ಮಾಡ್ತಿರ್ತೀವಿ, ಯಾರು ಪಾಸಿಟಿವ್ ಯಾರು ನೆಗೆಟಿವ್ ಅಂತ ನಮಗೆ ಗೊತ್ತಿರೋದಿಲ್ಲ. ಆವಾಗ ಅವರು ಪ್ರೊಟೆಕ್ಷನ್ ಏನಿದೆಯಲ್ಲ, ಸ್ವ್ಯಾಬ್ ಕಲೆಕ್ಟ್ ಮಾಡುವ ಏನು ನಮ್ಮ ಸ್ಟಾಫ್ ಇದ್ದಾರೆ, ವೈದ್ಯಕೀಯ ಸಿಬ್ಬಂದಿ ಮತ್ತು ಡಾಕ್ಟರ್ಸ್ ಏನಿದ್ದಾರೆ, ಅವ್ರ ಪ್ರೊಟೆಕ್ಷನ್ ಭಾಳಷ್ಟು ಇಂಪಾರ್ಟೆಂಟ್ ಆಗ್ತದೆ. ಮತ್ತು ಅವರಿಗೊಂದು ಮಾರಲ್ ಬೂಸ್ಟದ ಅವಶ್ಯಕತೆ ಇದೆ. ಆ ದೃಷ್ಟಿಯಲ್ಲಿ ಒಂದು ಅವರಿಗೊಂದು ಮಾರಲ್ ಬೂಸ್ಟ್ ಆಗಬೇಕು ಮತ್ತು ಒಂದು ಸೈಂಟಿಫಿಕಲಿ ಇದ್ದಂಥದ್ದು ನಮಗೆ ಅವಶ್ಯಕತೆ ಇತ್ತು. ಅದನ್ನು DRDOದವರು ಡೆವಲಪ್ ಮಾಡಿದ್ದು ನಮ್ಮ ಹಿಂದಿನ ಸಚಿವರು ಹಾಗೂ MB ಪಾಟೀಲ್ ಫೌಂಡೇಶನ್ದಿಂದ ನಮ್ಮ ಜಿಲ್ಲಾಡಳಿತಕ್ಕೆ ಒಂದು ಕೊಟ್ಟಿದ್ದಾರೆ, ಸಿವಿಲ್ ಹಾಸ್ಪಿಟಲ್ಗೆ. ಅವರಿಗೆ ನಾನು ಜಿಲ್ಲಾಡಳಿತದ ಪರವಾಗಿ ಧನ್ಯವಾದಗಳನ್ನು ತಿಳಿಸ್ತೀವಿ. ಯಾಕಂದರೆ ಅದು ಏನು ಸಿಬ್ಬಂದಿ ಇದ್ದಾರೆ ಇವ್ರದ್ದು ಕಾನ್ಫಿಡೆನ್ಸ್ ಬೂಸ್ಟ್ ಮಾಡ್ತದೆ. ಮತ್ತು ನಮಗೆ ಅದಕ್ಕಿಂತ ಇಂಪಾರ್ಟೆಂಟ್ ಅಂದರೆ ಅವ್ರು ಯಾರೂ ಪಾಸಿಟಿವ್ ಆಗಿ ಟರ್ನ್ ಆಗೋದಿಲ್ಲ, ಅಂದರೆ ಎಕ್ಸ್ಪೋಸ್ ಆಗೋದಿಲ್ಲ ಅಂದ ತಕ್ಷಣ ನಾವು ಆ ಸಿಬ್ಬಂದಿಗಳ ಕಾನ್ಫಿಡೆನ್ಸನ್ನು ಇನ್ನೂ ಭಾಳ ದಿವಸ ಸಾಕಬೇಕಾಗಿರೋದ್ರಿಂದ ಅದು ಹೆಚ್ಚು ಮಾಡ್ತದೆ. ಅದಕ್ಕಾಗಿ ಇದು ಭಾಳಷ್ಟು ನಮಗೆ ಉಪಯುಕ್ತತೆ ಬರ್ತದೆ. ಮತ್ತು ನಾವು ಇನ್ನು ಕಂಟೈನ್ಮೆಂಟ್ ಏರಿಯಾದಲ್ಲೇನೂ ಒಂದು ಅರೇಂಜ್ಮೆಂಟ್ ಮಾಡೋದು. ಕೊರೋನಾ ವೈರಸ್ ಲಾಕ್ಡೌನ್ ಹಿನ್ನೆಲೆ ಕೂಲಿ ಕಾರ್ಮಿಕರು ಒಂದಿಲ್ಲ ಒಂದು ರೀತಿಯಲ್ಲಿ ಪರದಾಡುತ್ತಿದ್ದಾರೆ. ಕೂಲಿ ಕಾರ್ಮಿಕರಿಗೆ ಆಹಾರ ಇರೋಕೆ ವ್ಯವಸ್ಥೆ ಇಲ್ಲದೆ ನರಕ ಯಾತನೆ ಅನುಭವಿಸುತ್ತಿದ್ದಾರೆ. ಇದರ ಮಧ್ಯೆ ಕೂಲಿ ಕಾರ್ಮಿಕರ ಬೆಂಗಳೂರಿನಿಂದ ಉತ್ತರ ಪ್ರದೇಶಕ್ಕೆ ಸೈಕಲ್ ಮೇಲೆ ಸವಾರಿ ಹೊರಟಿದೆ. ಕಳೆದ ರಾತ್ರಿ ವಿಜಯಪುರ ಜಿಲ್ಲೆಯ ಆಲಮಟ್ಟಿಗೆ 41 ಕಾರ್ಮಿಕರು ಸೈಕಲ್ನಲ್ಲೇ ಸವಾರಿ ಮಾಡಿದ್ದಾರೆ. ಇನ್ನು ಸೈಕಲ್ ಮೇಲೆ 41 ಕಾರ್ಮಿಕರು ಆಲಮಟ್ಟಿಯಿಂದ ಉತ್ತರ ಪ್ರದೇಶದ ಹರಿದೋಹಿ ಜಿಲ್ಲೆಗೆ ಹೋಗಲಿದ್ದಾರೆ. ಇನ್ನು ಆಲಮಟ್ಟಿಯ ಸ್ಥಳೀಯರು ಕಾರ್ಮಿಕರಿಗೆ ಊಟದ ವ್ಯವಸ್ಥೆ ಕಲ್ಪಿಸಿದ್ದಾರೆ. ಇನ್ನು ಹಗಲು ರಾತ್ರಿ ಎನ್ನದೆ ಕಾರ್ಮಿಕರು ಸೈಕಲ್ ಸವಾರಿ ಮಾಡಿದ್ದಾರೆ. ಒಟ್ಟಿನಲ್ಲಿ ನಮ್ಮ ಜಿಲ್ಲೆಗೆ ಸುರಕ್ಷಿತವಾಗಿ ತಲುಪಿದ್ರೆ ಸಾಕು ಎನ್ನುತ್ತಿದ್ದಾರೆ. We'll be right back.
ಕೊರೋನಾ ವೈರಸ್ನಿಂದ ಭಾರತ ಲಾಕ್ಡೌನ್ ಮಾಡಲಾಗಿದೆ. ಇದರಿಂದ ಮೂಕ ಪ್ರಾಣಿಗಳ ವೇದನೆ ಹೇಳತೀರದಾಗಿದೆ. ಅದಕ್ಕಾಗಿ ಬೀದಿ ಬದಿಯ ಶ್ವಾನಗಳು ಹಾಗೂ ಜಾನುವಾರುಗಳ ಹಸಿವು ನೀಗಿಸುವ ಸಲುವಾಗಿ ಎಸ್ಪಿಪಿಎ ಸೊಸೈಟಿ ಫಾರ್ ಪ್ರೊಡಕ್ಷನ್ ಪ್ಲಾಂಟ್ಸ್ ಆ್ಯಂಡ್ ಅನಿಮಲ್ಸ್ ಫೌಂಡೇಶನ್ ಅಧ್ಯಕ್ಷ ಹಾಗೂ ಮಾಜಿ ಸಚಿವ ಎಂಬಿ ಪಾಟೀಲ್ ಪುತ್ರ ಧ್ರುವ ಪಾಟೀಲ್ ಬೀದಿ ನಾಯಿಗಳಿಗೆ ನಿತ್ಯ ಆಹಾರ ಒದಗಿಸುವ ಮೂಲಕ ಮಾನವೀಯತೆ ಮೆರೆದಿದ್ದಾರೆ. ಮಾಜಿ ಸಚಿವ ಎಂಬಿ ಪಾಟೀಲ್ ಪುತ್ರ ಧ್ರುವ ಪಾಟೀಲ್ ಸೊಸೈಟಿ ಫಾರ್ ಪ್ರೊಡಕ್ಷನ್ ಪ್ಲಾಂಟ್ಸ್ ಆ್ಯಂಡ್ ಅನಿಮಲ್ಸ್ ಫೌಂಡೇಶನ್ ಮೂಲಕ ವಿಜಯಪುರ ನಗರದಲ್ಲಿ ಬೀದಿ ಶ್ವಾನಗಳಿರುವ ಜಾಗಗಳಿಗೆ ತೆರಳಿ ಅನ್ನ ಹಾಗೂ ಕುದಿಸಿದ ಮೊಟ್ಟೆಗಳನ್ನು ಹಾಕುವುದರ ಮೂಲಕ ಬೀದಿ ನಾಯಿಗಳ ಹಸಿವನ್ನು ನೀಗಿಸುತ್ತಿದ್ದಾರೆ. ಕಳೆದ ಹಲವು ದಿನಗಳಿಂದ ಶ್ವಾನಗಳಿಗೆ ಆಹಾರ ನೀಡುತ್ತಾ ಬಂದಿದ್ದು ಮಾನವೀಯತೆ ಮೆರೆದಿದ್ದಾರೆ. ಶಾಸಕ ಶಿವಾನಂದ ಪಾಟೀಲ್ ಹುಟ್ಟುಹಬ್ಬದ ನಿಮಿತ್ತವಾಗಿ ಕಾಯಕ ಪ್ರಿಯ ಶಾಸಕ ಶಿವಾನಂದ ಪಾಟೀಲ್ ಅಭಿಮಾನಿ ಬಳಗದ ವತಿಯಿಂದ ಕೊರೋನಾ ತಡೆಗಟ್ಟುವ ನಿಟ್ಟಿನಲ್ಲಿ ಹಗಲಿರುಳು ಕರ್ತವ್ಯ ನಿರ್ವಹಿಸುತ್ತಿರುವ ಚೆಕ್ಪೋಸ್ಟ್ ಸಿಬ್ಬಂದಿ ಪೌರ ಕಾರ್ಮಿಕರಿಗೆ ಆಶಾ ಕಾರ್ಯಕರ್ತೆ ಸಿಬ್ಬಂದಿಗಳಿಗೆ ಅಲ್ಪ ಉಪಹಾರ ವಿತರಿಸಿದರು. ಈ ಸಂದರ್ಭದಲ್ಲಿ ಕೋಲಾರ ಬ್ಲಾಕ್ ಕಾಂಗ್ರೆಸ್ ಅಧ್ಯಕ್ಷ ರಫೀಕ್ ಫಕಾಲಿ ಕಾಯಕ ಪ್ರಿಯ ಶಿವಾನಂದ ಪಾಟೀಲ್ ಅಭಿಮಾನಿ ಬಳಗದ ಪದಾಧಿಕಾರಿಗಳು ಭಾಗಿಯಾಗಿದ್ದರು. ಸನ್ಮಾನ್ಯ ಶ್ರೀ ಶಿವಾನಂದ ಪಾಟೀಲ್ ಸಾಹೇಬರಿಗೆ ಹುಟ್ಟುಹಬ್ಬದ ಶುಭಾಶಯಗಳನ್ನು ಕೋರುತ್ತಾ, ಏನು ಇವತ್ತಿನ ದಿವಸ ಇಡೀ ಜಗತ್ತಿಗೆ ಅಂಟಿಕೊಂಡಿರ್ತಕ್ಕಂಥ ಮಹಾಮಾರಿ ಕೊರೋನಾ ಎಂಬ ರೋಗವನ್ನು ಹೊಡೆದೂಡಿಸಲು ನಮ್ಮೆಲ್ಲರ ಸೈನಿಕರಂತೆ ರಕ್ಷಕರಾಗಿ ನಿಂತಿರ್ತಕ್ಕಂಥ ಪೊಲೀಸರಿಗೆ, ಪೌರ ಕಾರ್ಮಿಕರಿಗೆ, ವೈದ್ಯರಿಗೆ, ದಾದಿಯರಿಗೆ, ಕಂದಾಯ ಇಲಾಖೆ ಅಧಿಕಾರಿಗಳಿಗೆ, ಆಶಾ ಕಾರ್ಯಕರ್ತೆಯರಿಗೆ ಎಲ್ಲರಿಗೂ ಇವತ್ತಿನ ದಿವಸ ಶಿವಾನಂದ ಪಾಟೀಲ್ ಅಭಿಮಾನಿ ಬಳಗದ ವತಿಯಿಂದ ಅಲ್ಪೋಪಹಾರ ವ್ಯವಸ್ಥೆಯನ್ನು ಮಾಡುವುದರ ಮುಖಾಂತರವಾಗಿ ಸನ್ಮಾನ್ಯ ಶ್ರೀ ಶಿವಾನಂದ ಪಾಟೀಲ್ ಸಾಹೇಬರ ಹುಟ್ಟುಹಬ್ಬವನ್ನು ಶಿವಾನಂದ ಪಾಟೀಲ್ ಅಭಿಮಾನಿಗಳ ಬಳಗದಿಂದ ಇವತ್ತಿನ ದಿವಸ ನಾವೆಲ್ಲರೂ ಸೇರಿ ಆಚರಿಸ್ತಾ ಇದ್ದೇವೆ. ಯಾಕಪ್ಪ ಅಂತಂದ್ರೆ ದಾದಿಯರು ಆಗಲಿ, ಆಶಾ ಕಾರ್ಯಕರ್ತರು ಆಗಲಿ, ಪೊಲೀಸರು ಆಗಲಿ, ಅವರೆಲ್ಲರೂ ತಮ್ಮ ಜೀವದ ಹಂಗನ್ನು ತೊರೆದು ತಮ್ಮ ಪ್ರಾಣವನ್ನು ಒತ್ತೆ ಇಟ್ಟು ನಮ್ಮೆಲ್ಲರ ಪ್ರಾಣವನ್ನು ರಕ್ಷಣೆ ಮಾಡುವುದಕ್ಕೋಸ್ಕರ ದುಡಿತಾ ಇರತಕ್ಕಂಥ ಅವರೆಲ್ಲರಿಗೆ ನಾವು ಇವತ್ತಿನ ದಿವಸ ಎಷ್ಟೇ ಕೃತಜ್ಞತೆಗಳು ಸಲ್ಲಿಸಿದರೂ ಕಡಿಮೆ ಅನ್ನುವಂತ ಮಾತನ್ನು ಈ ಸಂದರ್ಭ. ಲಾಕ್ಡೌನ್ ಹಿನ್ನೆಲೆ ದುಡಿಮೆ ಇಲ್ಲದೆ ಮನೆಯಲ್ಲಿ ಕಷ್ಟದಲ್ಲಿ ಇರುವ ಬಡವರಿಗೆ ಹುಕ್ಕೇರಿ ಕ್ಷೇತ್ರದ ಶಾಸಕ ಉಮೇಶ್ ಕತ್ತಿ ಸಹಾಯ ಹಸ್ತ ಚಾಚಿದ್ದಾರೆ. ಉಮೇಶ್ ಕತ್ತಿ ಅವರು ತಮ್ಮ ತಂದೆ ವಿಶ್ವನಾಥ ಕತ್ತಿ ಹಾಗೂ ತಾಯಿ ರಾಜೇಶ್ವರಿ ಅವರ ಸ್ಮರಣಾರ್ಥದಲ್ಲಿ ಹುಕ್ಕೇರಿ ತಾಲೂಕಿನ 5,500 ಬಡ ಕುಟುಂಬಗಳಿಗೆ ಉಚಿತವಾಗಿ ದಿನಸಿ ವಸ್ತುಗಳನ್ನು ನೀಡಿದ್ದಾರೆ. ಬೆಳಗಾವಿ ಜಿಲ್ಲೆಯ ಹುಕ್ಕೇರಿ ಪಟ್ಟಣದ ವಿಶ್ವರಾಜ ಭವನದಲ್ಲಿ ಸಾಂಕೇತಿಕವಾಗಿ ಬಡವರಿಗೆ ದಿನಸಿ ಸಾಮಗ್ರಿಗಳನ್ನು ವಿತರಿಸಲಾಯಿತು. ಹುಕ್ಕೇರಿ ತಾಲೂಕಿನಲ್ಲಿ ಗುರುತಿಸಲಾದ ಒಟ್ಟು 5,500 ಬಡ ಕುಟುಂಬಗಳಿಗೆ 17 ಟನ್ ಜೋಳ, 17 ಟನ್ ಗೋಧಿ ಹಿಟ್ಟು, 11 ಟನ್ ರವ, 11 ಟನ್ ಅಡುಗೆ ಎಣ್ಣೆ, 5.5 ಟನ್ ಹೆಸರುಕಾಳು, 25,000 ಮಾಸ್ಕ್ ಹಾಗೂ 2,500 ಲೀಟರ್ ಸ್ಯಾನಿಟೈಸರ್, 16,500 ಸೋಪುಗಳನ್ನು ಪ್ರಾಥಮಿಕ ಕೃಷಿ ಪತ್ತಿನ ಬ್ಯಾಂಕ್ಗಳ ಮೂಲಕ ನೀಡಲಾಗುತ್ತಿದೆ.
ಲಾಕ್ಡೌನ್ ಹಿನ್ನೆಲೆ ಸಂಕಷ್ಟದಲ್ಲಿ ಇರುವ ಬಡವರನ್ನು ಗುರುತಿಸಿ ದಿನಸಿ ಸಾಮಗ್ರಿಗಳನ್ನು ನೀಡಲಾಗುತ್ತಿದೆ. ಈಗಾಗಲೇ ಒಂದು ತಿಂಗಳು ಲಾಕ್ಡೌನ್ ಮುಗಿದಿದ್ದು ಮುಂದಿನ ದಿನಗಳಲ್ಲಿ ಬಡವರು ಹಸಿವಿನಿಂದ ಬಳಲಬಾರದು. ಹೀಗಾಗಿ ಉಚಿತವಾಗಿ ಬಡವರಿಗೆ ದಿನಸಿ ಸಾಮಗ್ರಿಗಳನ್ನು ನೀಡಲಾಗುತ್ತಿದೆ ಎಂದರು. ಈ ಸಂದರ್ಭದಲ್ಲಿ ಬಿಜೆಪಿ ಮುಖಂಡ ಚನ್ನಪ್ಪ ಗಜ್ಬರ್, ಜೈಗೌಡ ಪಾಟೀಲ್, ಗುರು ಕುಲಕರ್ಣಿ, ಜೈಸಿಂಗ್, ಸದಾ ಮರ್ಬಸ್ನವರ್, ಹುಕ್ಕೇರಿ ಸಿಪಿಐ ಗುರುರಾಜ್ ಕಲ್ಯಾಣ್ ಶೆಟ್ಟಿ, ತಹಶೀಲ್ದಾರ್ ಅಶೋಕ್ ಗುರಾಣಿ, ಬಸವರಾಜ್ ಮರಡಿ ಸೇರಿದಂತೆ ಹಲವರು ಸಾಥ್ ನೀಡಿದರು. ರೈತರಿಗೆ ಅಥವಾ ಬಡತನದಿಂದ ಇದ್ದಂಥ ಜನರಿಗೆ ಈಗಾಗಲೇ ಸರ್ಕಾರ ಅಕ್ಕಿ ಮತ್ತು ಗೋಧಿಯನ್ನು ಬಿಡುಗಡೆ ಮಾಡ್ತಾ ಇದೆ. ಅದರ ಜೊತೆ 1 ಕಿಲೋ ಬೆಳೆ ಸಹ ಸರ್ಕಾರ ಕೊಡ್ತಾ ಇದೆ. ಆ ಸಂದರ್ಭದಲ್ಲಿ ಬಿಪಿಎಲ್ಗಿಂತ ಮೇಲ್ಪಟ್ಟು ಹಾಗೂ ಎಪಿಎಲ್ಗಿಂತ ಕೆಳಪಟ್ಟ ಇನ್ನೂ ಬಡತನದಲ್ಲಿರ್ತಕ್ಕಂಥ ಜನ ಅಕ್ಕಿ ತಾಲೂಕಿನಲ್ಲಿ ವ್ಯಾಪ್ತಿಯಲ್ಲಿದ್ದಾರೆ. ಆ ತಾಲೂಕಿಗೆ ಜನರಿಗೆ ಯಾವುದೇ ರೀತಿಯ ದಿನಸಿಗಳನ್ನು ಕಡಿಮೆ ಬೀಳಬಾರದು. ಅವರು ಹೊಟ್ಟೆ ಊಟ ಮಾಡಿ ಈ ಕೊರೋನಾ ರೋಗವನ್ನು ಓಡಿಸೋಣ ಅಂತೇಳಿ ಎಲ್ಲರೂ ಕೂಡ ಪ್ರಯತ್ನ ಮಾಡುವ ಸಂದರ್ಭದಲ್ಲಿ ವಿಶ್ವರಾಜ ಶುಗಸರು ಮತ್ತು ವಿಶ್ವನಾಥ್ ಕೃತಿಯವರ ರಾಜೇಶ್ವರಿ ಕೃತಿಯವರ ಸಹಾಯಾರ್ಥವಾಗಿ ಈ ನಮ್ಮ ಆಡಳಿತ ಮಂಡಳಿ ಮತ್ತು ಕಾಂಗ್ರೆಸ್ ಬಂಧುಗಳು ಕೂಡಿ ದೇಶಗಳನ್ನು ಹೆಚ್ಚಿ ತಾಲೂಕಿನಾದ್ಯಂತ ಕೊಡ್ತಾ ಇದ್ವಿ. 5,200 ಈಗಾಗಲೇ ಲಿಸ್ಟ್ ಮಾಡಿ ಕುಟುಂಬಗಳಿಗೆ ಲಿಸ್ಟ್ ಮಾಡಿದ್ವಿ. ಆ ಲಿಸ್ಟ್ಗಳಿಗೆ ವಿತರಣೆ ಮಾಡ್ತಾ ಇದ್ವಿ. ಮೂರು ಕಿಲೋ ಜೋಳ, 2 ಕಿಲೋ ಗೋಧಿ ಹಿಟ್ಟು, 2 ಕೆಜಿ ರವಾ, ದಾಣದೆಣ್ಣೆ 2 ಕಿಲೋ, ಹಾಗೂ ತೊಗರಿ ಬೇಳೆ 1 ಕಿಲೋ, ಹೆಸರು ಕಾಳು 1 ಕಿಲೋ, ಬಟ್ಟೆ ತೊಳು ಸಾಬೂನ 7, ಮೈ ಹಚ್ಚಿಕೊಳ್ಳುವ ಸಾಬೂನು 1, ಮಾಸ್ಕ್ 5, ಸ್ಯಾನಿಟರಿ 1/2 ಲೀಟರ್, ಅಂದರೆ ಕೈ ತೊಕ್ಕೊಳ್ಳೋದು ಸ್ಯಾನಿಟೈಸರ್ 1/2 ಲೀಟರ್. ಈ ರೀತಿ ಬಡತನದಿಂದ ಮೇಲ್ಪಟ್ಟು ಸೀಮಂತಕ್ಕಿಂತ ಕೆಳಪಟ್ಟಿರ್ತಕ್ಕಂಥ ಕ್ರಿಕೆಟ್ ವ್ಯಾಪ್ತಿಯಿಂದ 5,000 ಕುಟುಂಬಗಳಿಂದ ಈಗ ಸುತ್ತ ಮಾಡಿದ್ವಿ. ಅವ್ರಿಗೂ ಸಹ ವಿತರಣೆ ಮಾಡ್ತಾ ಇದ್ವಿ. ಬಟ್ಟಿನ ಮೇಲೆ ಈ ಕೊರೋನಾ ಈ ಬಂದಂಥ ಸಮಯದಲ್ಲಿ ತಾಲೂಕು ಎಲ್ಲರೂ ಸರ್ಕಾರದಿಂದ ಶಾಂತಿಯಿಂದ ತಾಲೂಕಿನ ವಿತರಣೆ ಮಾಡಬೇಕು. ಮೂರು ಜನ ಹೊಟ್ಟೆ ಊಟ ಮಾಡಿ ಲಾಕ್ಡೌನ್ ತೆರಿಗೆ ಬದುಕಬೇಕು. ಈಗಾಗಲೇ 1 ತಿಂಗಳು ಲಾಕ್ಡೌನ್ನಲ್ಲಿ ಬದುಕಿದ್ವಿ. ಇನ್ನೂ 1 ತಿಂಗಳ ಹೋಗುವಂಥ ಮನಸ್ಸಿಗೆ ನಮ್ಮ ಮನಸ್ಸಿಗೆ ಸರ್ಕಾರದ 3ನೇ ತಾರೀಕುವರೆಗೆ ಈಗಾಗಲೇ ಸರ್ಕಾರ ಘೋಷಣೆ ಮಾಡಿದಂಥ 3ನೇ ತಾರೀಕು ಲಾಸ್ಟ್ ಡೇಟ್ ಅಲ್ಲಿ ಮಾಡಿದ್ದಾರೆ. ಆದರೂ ಬರ್ತಕ್ಕಂಥ ಕೊರೋನಾ ಹೋಗುವವರಿಗೆ ಲಾಕ್ಡೌನ್ ಇದ್ದೇ ಇರುತ್ತೆ ಅಂತ ಸಂದರ್ಭ. ಕೊನೆಯಲ್ಲಿ ಮತ್ತೊಮ್ಮೆ ಹೆಡ್ಲೈನ್ಸ್. ಗುಮ್ಮಟ್ಟನಗರಿಯಲ್ಲಿ ವೈದ್ಯಕೀಯ ಸ್ನಾತಕೋತ್ತರ ವಿದ್ಯಾರ್ಥಿನಿಗೆ ಸೋಂಕು ಪತ್ತೆ ಮೂಲವನ್ನ ಪತ್ತೆ ಹಚ್ಚುತ್ತಿರುವ ಜಿಲ್ಲಾಡಳಿತ. ಗಂಟಲು ದ್ರವ ಪರೀಕ್ಷೆಗೆ ಅತ್ಯಾಧುನಿಕ ಕ್ಯಾಬಿನ್. ಜಿಲ್ಲೆಗೆ ಸುಮಾರು 1,35,000 ಮೌಲ್ಯದ ಕ್ಯಾಬಿನೆಟ್ ದೇಣಿಗೆ ನೀಡಿದ ಆಧುನಿಕ ಭಗೀರಥ. ಸ್ವಗ್ರಾಮಕ್ಕೆ ತೆರಳಲು ಕೂಲಿ ಕಾರ್ಮಿಕರ ಸೈಕಲ್ ಸವಾರಿ, ಸವಾರರಿಗೆ ಊಟ ನೀಡುವ ಮೂಲಕ ಮಾನವೀಯತೆ ಮೆರೆದ ಸ್ಥಳೀಯರು. ಸೊಸೈಟಿ ಫಾರ್ ಪ್ರೊಟೆಕ್ಷನ್ ಪ್ಲಾಂಟ್ಸ್ ಅಂಡ್ ಮಿನರಲ್ಸ್ ವತಿಯಿಂದ ಶ್ವಾನಗಳಿಗೆ ಆಹಾರ ವಿತರಿಸಿ ಮಾನವೀಯತೆ ಮೆರೆದ ಎಂಬಿ ಪಾಟೀಲ್ ಪುತ್ರ. ಶಾಸಕ ಶಿವಾನಂದ ಪಾಟೀಲ್ ಹುಟ್ಟುಹಬ್ಬ ನಿಮಿತ್ತ ಅಭಿಮಾನಿ ಬಳಗದಿಂದ ಕರ್ತವ್ಯ ನಿರತ ಅಧಿಕಾರಿಗಳಿಗೆ ಅಲ್ಪೋಪಹಾರ ವಿತರಣೆ. ಕೃಷಿ ಪತ್ತಿನ ಸಹಕಾರಿ ಬ್ಯಾಂಕ್ ವತಿಯಿಂದ ಬಡವರಿಗೆ ದಿನಸಿ ವಿತರಣೆ, ದಿನಸಿ ವಿತರಿಸಿ ಸಹಾಯಹಸ್ತ ಚಾಚಿದ ಶಾಸಕ. ಮತ್ತೆ ಎಫ್ಎಂ ವಾರ್ತೆಗಳ ಮರುಪ್ರಸಾರ ಬೆಳಿಗ್ಗೆ 8:30 ಹಾಗೂ 10 ಗಂಟೆ, ಮಧ್ಯಾಹ್ನ 2 ಗಂಟೆ, ರಾತ್ರಿ 8:30 ಹಾಗೂ 11 ಗಂಟೆಗೆ ಪ್ರಸಾರವಾಗುತ್ತೆ. ತಪ್ಪದೇ ವೀಕ್ಷಿಸಿ. ನಿರಂತರ ಸುದ್ದಿಗಾಗಿ ನೋಡ್ತಾ ಇರಿ ಎಫ್ಎಂ ನ್ಯೂಸ್ ಕನ್ನಡ. ನಿಮ್ಮ ಧ್ವನಿಗೆ ನಮ್ಮ ಬಲ. ಆಫ್ ಇನ್ಸ್ಟಿಟ್ಯೂಷನ್ 2020-21 ಸಾಲಿನ ಪ್ರವೇಶಗಳು ಪ್ರಾರಂಭ. ವಿಜಯಪುರ ನಗರದಲ್ಲಿ ಶಿಕ್ಷಣ ಕ್ಷೇತ್ರಕ್ಕೆ ಹೆಸರುವಾಸಿಯಾದ ಡೈಮಂಡ್ ಶಿಕ್ಷಣ ಸಂಸ್ಥೆಯಲ್ಲಿ ಉತ್ತಮ ಗುಣಮಟ್ಟದ ಶೈಕ್ಷಣಿಕ ವ್ಯವಸ್ಥೆಯುಳ್ಳ ಡೈಮಂಡ್ ಡಿಗ್ರಿ ಕಾಲೇಜಿನಲ್ಲಿ 2020-21 ಸಾಲಿನ ಪ್ರವೇಶಗಳು ಪ್ರಾರಂಭ. ಇದೇ ಶಿಕ್ಷಣ ಸಂಸ್ಥೆಗೆ ಒಳಪಡುವ ಎಸ್ಎಸ್ ಮನಹಳ್ಳಿ, ಪಿಯುಸಿ ಆರ್ಟ್ಸ್ ಮತ್ತು ಕಾಮರ್ಸ್ ಕ್ಲಾಸುಗಳ ಪ್ರವೇಶಗಳು ಪ್ರಾರಂಭ. ಡೈಮಂಡ್ ಇಂಗ್ಲಿಷ್ ಮೀಡಿಯಂ ಹೊಂದಿರುವ ಹೈಸ್ಕೂಲ್ ತರಗತಿಗಳ ಪ್ರವೇಶ ಪ್ರಾರಂಭ. ಅಷ್ಟೇ ಅಲ್ಲದೆ ಜಾಸ್ಮಿನ್ ಉರ್ದು ಮೀಡಿಯಂ ಹೈಸ್ಕೂಲ್ ತರಗತಿಗಳಿಗೂ ಕೂಡ
ಪ್ರವೇಶಗಳು ಪ್ರಾರಂಭವಾಗಿವೆ ಹಾಗೂ ಡೈಮಂಡ್ ಕನ್ನಡ ಪ್ರಾಥಮಿಕ ಶಾಲೆಯಲ್ಲಿ ತರಗತಿಗೆ ಪ್ರವೇಶ ಪ್ರಾರಂಭ ಹಾಗೆ ನಮ್ಮ ಸಂಸ್ಥೆಯ ದಾನಿಶ್ ಉರ್ದು ಪ್ರಾಥಮಿಕ ಶಾಲೆಯಲ್ಲಿ ಉರ್ದು ಮೀಡಿಯಂ ತರಗತಿಗಳಿಗೆ 2020-21 ಸಾಲಿನ ಪ್ರವೇಶ ಪ್ರಾರಂಭವಾಗಿವೆ ಆತ್ಮೀಯ ಪಾಲಕರೇ ಮನೆಯಲ್ಲೇ ಕೂತು ಆನ್ಲೈನ್ ಮೂಲಕ ಪ್ರವೇಶ ಪಡೆಯಬಹುದು ತಮ್ಮ ಮಕ್ಕಳ ಉಜ್ವಲ ಭವಿಷ್ಯಕ್ಕಾಗಿ ಇಲ್ಲಿದೆ ಸದಾವಕಾಶ ನಮ್ಮ ಶಾಲೆಯ ವಿಶೇಷತೆಗಳು ನಮ್ಮಲ್ಲಿ ನುರಿತ ಅನುಭವಿಕ ಶಿಕ್ಷಕರ ತಂಡ ಹೈಟೆಕ್ ಡಿಜಿಟಲ್ ಸ್ಮಾರ್ಟ್ ಕ್ಲಾಸ್ ವ್ಯವಸ್ಥೆ ಉತ್ತಮ ಗುಣಮಟ್ಟ ಉಳ್ಳ ಕ್ಲಾಸ್ ರೂಮ್ ಕಂಪ್ಯೂಟರ್ ಲ್ಯಾಬ್ ಲೈಬ್ರರಿ ಸೌಲಭ್ಯಗಳು ಲಭ್ಯ ಸಿಸಿಟಿವಿ ವ್ಯವಸ್ಥೆ ಅಲ್ಲದೆ ಮಕ್ಕಳ ಆಟೋಟಗಳಿಗೆ ಉತ್ತಮ ಮೈದಾನದ ವ್ಯವಸ್ಥೆ ಶಾಲಾ ವಾಹನ ವ್ಯವಸ್ಥೆ ಲಭ್ಯವಿದ್ದು ಡಿಗ್ರಿ ವಿದ್ಯಾರ್ಥಿಗಳಿಗೆ ಕೆಎಎಸ್ ಕೋಚಿಂಗ್ ಕೂಡ ನೀಡಲಾಗುವುದು ಹಾಗಾದ್ರೆ ಇಂದೇ ನಿಮ್ಮ ಮಕ್ಕಳ ಪ್ರವೇಶ ಕಾಯ್ದಿರಿಸಿಕೊಳ್ಳಿ ಈ ಸದಾವಕಾಶ ನಿಮಗಾಗಿ ಆನ್ಲೈನ್ ನಲ್ಲಿ ಪ್ರವೇಶ ಪಡೆಯಲು ಸಂಪರ್ಕಿಸಿ ಡೈಮಂಡ್ diamondsedu.com ಪ್ರವೇಶಕ್ಕಾಗಿ ಸಂಪರ್ಕಿಸಿ ಮೊಬೈಲ್ ನಂಬರ್ 8722927816 ಹಾಗೂ 8660932497 ಹಾಗೂ 9972483018 ಹಾಗೂ 8088253934 ಪ್ರವೇಶ ಪಡೆಯುವ ಸ್ಥಳ ಡೈಮಂಡ್ ಎಜುಕೇಶನ್ ಸೊಸೈಟಿ ಭಾರತ್ ಗ್ಯಾಸ್ ಹತ್ತಿರ ಬಡಿಕಮಾನ್ ರಸ್ತೆ ವಿಜಯಪುರ ಹಾಗೂ ಶಾಲಾ ಸಂಸ್ಥೆಯ ಸ್ಥಳ ಡೈಮಂಡ್ ಎಜುಕೇಶನ್ ಸೊಸೈಟಿ ಗುಣ್ಣಾಪುರ್ ರೋಡ್ ಗಾಂಧಿನಗರ್ ವಿಜಯಪುರ ಓಂ ಶ್ರೀ ದುರ್ಗಾ ಪರಮೇಶ್ವರಿ ಜ್ಯೋತಿಷಾಲಯ ಕೇರಳ ಪ್ರಖ್ಯಾತ ಜ್ಯೋತಿಷ್ಯರು ಪಂಡಿತ್ ಶಂಕರ್ ಪೊದುವಾಳನ್ ಫೋನಿನ ಮೂಲಕ ಪರಿಹಾರ ಗ್ರಹಚಾರ ದೋಷ ಆರ್ಥಿಕ ಅಡಚಣೆ ವ್ಯಾಪಾರದಲ್ಲಿ ನಷ್ಟ ನಿರುದ್ಯೋಗ ಸಾಂಸಾರಿಕ ವಿರಸ ಸ್ತ್ರೀ ಪ್ರೇಮ ವಶೀಕರಣ ಬೆಂಬಿಡದ ರೋಗ ರುಜಿನಗಳು ವಿದೇಶ ಪ್ರಯಾಣ ಸಕಲ ಸಂಪತ್ತಿದ್ದರೂ ಮನಃಶಾಂತಿಗೆ ಕೊರತೆ ಹೀಗೆ ಸಮಸ್ಯೆಗಳು ಯಾವುದೇ ಇರಲಿ ಪರಿಹಾರ ಶತಸಿದ್ಧ ಇನ್ನು ನಿಮ್ಮ ಶಾಸ್ತ್ರೋಕ್ತ ಅಂತಿಮ ಪರಿಹಾರಗಳಿಗೆ ಪೂರ್ವಭಾವಿಯಾಗಿ ದೂರವಾಹಿನಿ ಮೂಲಕ ಸಂಪರ್ಕಿಸಿ ನಿಮ್ಮ ಭೇಟಿಯ ಸಮಯವನ್ನ ಖಚಿತಪಡಿಸಿಕೊಳ್ಳಿ ನಿಮ್ಮ ಎಂಥದ್ದೇ ಸಮಸ್ಯೆಗಳಿದ್ದರೂ ಪುರಾತನ ಕೇರಳೀಯ ಶಾಸ್ತ್ರೀಯ ಪದ್ಧತಿಗಳಿಂದ ಶಾಶ್ವತ ಪರಿಹಾರ ನೀಡುವರು ಇಂದೇ ಸಂಪರ್ಕಿಸಿ ವಂಶ ಪಾರಂಪರ್ಯ ಸುದೀರ್ಘ ಅನುಭವ ಪಡೆದ ಎಲ್ಲರೂ ಇವತ್ತು ನಮ್ಮ ಮನೆಯಲ್ಲಿ ಇಷ್ಟೊಂದು ಖುಷಿಯಾಗಿದ್ದೀವಿ ಅಂದ್ರೆ ಅದಕ್ಕೆ ಗುರುಜಿಯವರೇ ಕಾರಣ ಯಾಕಂದ್ರೆ ನಾವು ಫೈನಾನ್ಸಿಯಲ್ಲಿ ತುಂಬಾ ಸಫರ್ ಮಾಡ್ತಾ ಇದ್ವಿ ನಾವು ಎಷ್ಟೇ ದುಡಿದ್ರು ಬರೀ ಅವ್ರಿವ್ರು ಕೊಡೋದೇ ಆಗ್ತಿತ್ತೆ ಹೊರತು ನಮ್ಗೆ ಉಳಿಸಿದ್ದು ಗಳಿಸಿದ್ದು ಏನು ಇರ್ತಾ ಇರಲಿಲ್ಲ ನಾವು ಗುರುಜಿನ ಮೀಟ್ ಮಾಡಿದ್ಮೇಲೆ ಅವರೊಂದಷ್ಟು ಪೂಜೆನ ಹೇಳಿದ್ರು ಆ ಪೂಜೆಗಳು ನಾವು ಮಾಡಿಸಿದ್ಮೇಲೆ ನಮ್ಮ ಫ್ಯಾಮಿಲಿ ಫುಲ್ ನಾವು ಖುಷಿಯಾಗಿದ್ದೀವಿ ಇವತ್ತು ನಮ್ಮ ಗುರುಜಿಯವ್ರ ದೇಹದಿಂದ ಫೈನಾನ್ಸಿಯಲ್ಲಿ ನಾವು ತುಂಬಾ ಚೆನ್ನಾಗಿದ್ದೀವಿ ಕೇರಳದ ಕುಟ್ಟಿ ಚಾತನ್ ದೈವಶಕ್ತಿಯಿಂದ ಅತಿ ಶೀಘ್ರದಲ್ಲಿ ಪರಿಹಾರ ಮಾಡಿಕೊಡುತ್ತಾರೆ ನೀವು ಎಷ್ಟೋ ಜ್ಯೋತಿಷ್ಯರಲ್ಲಿ ಕೇಳಿ ಹಣ ನೆಮ್ಮದಿ ಕಳೆದುಕೊಂಡಿದ್ದರೆ ಇವರನ್ನೊಮ್ಮೆ ಭೇಟಿ ಮಾಡಿ ಇನ್ನು ನಿಮ್ಮ ಯಾವುದೇ ಸಮಸ್ಯೆಗಳಿದ್ದರೂ ಕೇವಲ 2 ದಿನದಲ್ಲಿ ಫೋನಿನ ಮೂಲಕ ಪರಿಹಾರ ಮಾಡುತ್ತಾರೆ ಮೊಬೈಲ್ ನಂಬರ್ 9739575266 ಶ್ರೀ ಸಾಯಿ ಹನುಮಾನ್ ಜ್ಯೋತಿಷ್ಯ ಪೀಠಂ ನಮಸ್ಕಾರ ವೀಕ್ಷಕರೇ ಪುರಾತನ ಧರ್ಮಶಾಸ್ತ್ರಗಳಿಂದ ಜನ್ಮ ತಳೆದಿದ್ದೇ ಈ ಜ್ಯೋತಿಷ್ಯ ಶಾಸ್ತ್ರ ಪುರಾಣ ಪಾಮರದಿಂದ ಹಿಡಿದು ಇವತ್ತಿನ ವೈಜ್ಞಾನಿಕ ಜಗತ್ತಿನವರೆಗೂ ಪ್ರತಿಯೊಬ್ಬ ಮನುಷ್ಯನ ಜೀವನಕ್ಕೆ ಮಾರ್ಗಜ್ಯೋತಿಯಾಗಿರೋದೇ ಈ ಜ್ಯೋತಿಷ್ಯ ಶಾಸ್ತ್ರ ನಿಮ್ಮ ಹುಟ್ಟು ವ್ಯಾಸಂಗ ಉದ್ಯೋಗ ವ್ಯಾಪಾರ ವಿವಾಹ ಸಂತಾನ ಗೃಹ ನಿರ್ಮಾಣ ಹೀಗೆ ಪ್ರತಿಯೊಂದು ಮಗ್ಗಲಲ್ಲೂ ನಿಮಗೆ ಮಾರ್ಗದರ್ಶನ ನೀಡೋದು ಈ ಜ್ಯೋತಿಷ್ಯ ಶಾಸ್ತ್ರ ಅಷ್ಟೇ ಯಾಕೆ ಈ ಗ್ರಹ ಪೀಡೆಗಳ ಕಾಟ ವಶೀಕರಣ ಶತ್ರುಗಳ ಕಾಟ ಮಾಟ ಮಂತ್ರ ಹೀಗೆ ಅನೇಕ ದುಷ್ಟಶಕ್ತಿಗಳ ಕಾಟಗಳಿಂದ ನಿಮಗೆ ಮುಕ್ತಿ ದೊರಕಿಸಿಕೊಡೋದು ಕೂಡ ಈ ಜ್ಯೋತಿಷ್ಯ ಶಾಸ್ತ್ರ ಇಂಥ ಪ್ರಸಿದ್ಧ ಜ್ಯೋತಿಷ್ಯ ಶಾಸ್ತ್ರವನ್ನು ತಮ್ಮ ಬಾಲ್ಯದಿಂದಲೇ ಶ್ರದ್ಧಾ ಭಕ್ತಿಯಿಂದ ಕಲಿತು ಇಂದು ಭಾರತದಾದ್ಯಂತ ಮನೆ ಮಾತಾಗಿರುವ ಜ್ಯೋತಿಷ್ಯ ರತ್ನ ವಾಕ್ಯಸಿದ್ಧಿ ಮಂತ್ರಸಿದ್ಧಿ ಸಾಧಕರು ಪಂಡಿತ್ ಶ್ರೀ ಲಕ್ಷ್ಮೀನಾರಾಯಣ್ ಗುರುಜಿ ಕೇರಳ ಭಗವತಿ ಶ್ರೀ ಭದ್ರಕಾಳಿ ಆರಾಧಕರು ನಿಮ್ಮ ಹಸ್ತರೇಖಾ ಜಾತಕದಿಂದ ಸಂಪೂರ್ಣ ಭವಿಷ್ಯ ತಿಳಿಸುತ್ತಾರೆ ವಿಶೇಷ ಸೂಚನೆ ಸ್ತ್ರೀ ವಶೀಕರಣ ಪುರುಷ ವಶೀಕರಣ ಜನ ವಶೀಕರಣ ಲಕ್ಷ್ಮೀ ವಶೀಕರಣ ಯಾವುದೇ ಕಠಿಣ ಗುಪ್ತ ಸಮಸ್ಯೆಗಳಿದ್ದರೂ ಅತಿ ಶೀಘ್ರದಲ್ಲಿ ಪರಿಹಾರ ಮಾಡಿಕೊಡುತ್ತೇವೆ ಇಂದೇ ಭೇಟಿ ಕೊಡಿ ವಿಳಾಸ ರತನ್ ಮಹಲ್ ಶಾಂತಿಸಾಗರ್ ಹೋಟೆಲ್ 1ನೇ ಮಹಡಿ ಕನ್ನಯ್ಯ ಬೇಕರಿ ಮುಂಭಾಗ ಸಿದ್ದೇಶ್ವರ ಗುಡಿ ರೋಡ್ ವಿಜಯಪುರ ಮೊಬೈಲ್ ಸಂಖ್ಯೆ 9980555513 ನಿರಂತರವಾದ ಸುದ್ದಿಗೆ ಸಬ್ಸ್ಕ್ರೈಬ್ ಮಾಡಿ FM News ಕನ್ನಡ ಹಾಗೂ ಬೆಲ್ ಐಕಾನ್ ಒತ್ತಿ ನೋಟಿಫಿಕೇಶನ್ ಖಚಿತಪಡಿಸಿಕೊಳ್ಳಿ ಧನ್ಯವಾದಗಳು